ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ವೀಣಾ ಇಟ್ಗಿ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರೇನ್ರಿ? ನೀವೆಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ನನ್ನ ತುಂಬು ಹೃದಯದ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ ಹೊಸದಾಗಿ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆರ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇವತ್ತು ಪ್ಲೀಸ್ ನಮ್ಮ ನನಗೆ ತವ್ರ ಸಪೋರ್ಟ್ ಮನ್ಯಾಗ ಮಾಡಿ. ಯುಗಾದಿ ಹಬ್ಬ ರೀ, ಯಾಕಂದ್ರೆ ಇಲ್ಲೇ ನಮ್ಮ ಮನ್ಯಾಗ ಏನಿಲ್ಲ, ಸ್ವಲ್ಪ ಮುಂಜಾನೆದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ನಾಷ್ಟ ಮಾಡಿಕೊಂಡು ತಿಂದು ನಮ್ಮ ತಮ್ಮ ಕರಿಯಕ್ಕೆ ಬಂದಾನ ರೀ. ನಮ್ಮ ತವ್ರ ಮನ್ಯಾಗ ಜಾತ್ರೆ ಐತೆ ರೀ ಇವತ್ತು, ಹನುಮಂತ ದೇವ್ರದ್ದು ಅಂತೇಳಿ. ಹಳ್ಳ್ಯಾಗೆಲ್ಲ ಇನ್ನೂ ಐತೆ ರೀ ಹೊಂಡ ಆಡ್ತಾರ ಅಂತೇಳಿ ಅಂತಾರೆ ನೋಡ್ರಿ. ಆ ಹಬ್ಬ ಐತೆ ರೀ ಯುಗಾದಿ ಹಬ್ಬಕ್ಕನ ಇರುತ್ತೆ ರೀ ಅದು. ಹಂಗಾಗಿ ಇವತ್ತು ಅಲ್ಲಿಗೆ ಹೋಗ್ಬೇಕನಕ ನಮ್ಮ ಮನ್ಯಾಗ ನಾನೇನು ಸ್ವೀಟು ಮಾಡಿಲ್ಲರಿ, ಯಾಕಂದ್ರೆ ನಾವೆಲ್ಲ ರೊಕ್ಕಡೆ ಹೋದ್ರೆ ಅಡಿಗೆ ಎಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಏನು ಮಾಡಿಲ್ಲರಿ. ಇವತ್ತು ಮುಂಜಾನೆದ್ದು ಮನೆಗಿನ ತೊಳ್ಕೊಂಡು ಜಳಕ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಚೂರ್ಮಾರಿ ಸುಸ್ಲ ಮಾಡ್ಕೊಂಡು ತಿಂದು ನಾವು ಊರಿಗೆ ಹೋಗ್ಬೇಕಂತೇಳಿ ರೆಡಿ ಆಗಕತ್ತೇನು ರೀ. ಯಾಕೆ ಹಳ್ಳ್ಯಾನ ಹಬ್ಬ ಕೆಲವೊಂದು ಹಬ್ಬ ನೋಡಕ್ಕೆ ಭಾಳ ಚಂದ ಇರ್ತಾವ ರೀ. ಹಳ್ಳ್ಯಾಗ ಇನ್ನೂ ಐತ್ರದು ದೇವದಾಸಿಯರು ಅಂತೇಳಿ ಮಾಡಬಾರ್ದು ಅಂತಾರೆ ಕರೆಯರು. ಇನ್ನೂ ಹಳ್ಳ್ಯಾಗ ಅದು ಪದ್ಧತಿ ಹೋಗಿಲ್ಲರಿ ಅದು. ಮೊದಲ ಈಗೇನಿಲ್ಲರಿ ಅದು, ಮೊದಲಿನವರ ಆಟ ಆಡ್ತಾರೆ ರೀ ಇದನ್ನು. ಅವರು ದೇವದಾಸಿ ಅಂತ ಏನು ಅಂದ್ಕೊಂಡಿರ್ತಾರಲ್ರಿ, ಅವರು ಒಂದು ಜರ್ಲಿ ಅಂತ ಅದು ಹಿಡ್ಕೊಂಡು ನಿಂತಿರ್ತಾರೆ ರೀ. ಇಬ್ಬರು ಹುಡುಗರು ಏನು ಮಾಡ್ತಾರೆ ರೀ, ಹೊಂಡದಾಗ ಜಿಗಿದು ಆ ನೀರು ಅವ್ರಿಗೆ ಉಗ್ಗಕ್ಕೆ ಹೊಕ್ಕಾರಿ. ಅವ್ರು ಆ ಜರ್ಲ್ ತೊಗೊಂಡು ಬಡಿಯಕ್ಕೆ ಬರ್ತಾರೆ. ಬಡಿಯಕ್ಕೆ ಬಂದಾಗ ಅವರು ಹೊಂಡದಾಗ ಜಿಗಿತಾರೆ ರೀ. ಅದು ಹನುಮಂತ ದೇವರು ಯುಗಾದಿಗೆ ವರ್ಷ ಇರುತ್ತೆ ರೀ ನಮ್ಮ ಊರಾಗ. ಅದು ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಆ ವಿಡಿಯೋ ನಿಮಗೆ ಸಿಗುತ್ತೆ ರೀ. ನಿಮ್ಗೆ ವಿಡಿಯೋ ಇಷ್ಟ ಆರ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಈಗ ನೋಡಿರಿ ನಮ್ಮ ತಮ್ಮ ಕರೆಯಕ್ಕೆ ಬಂದಾನ, ಅವ್ಗೆ ಇಷ್ಟ ಆಗುತ್ತೆ ನಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಚೂರ್ಮಾರಿ ಸುಸ್ಲ ಮಾಡ್ಕೊಂಡೇನಿ ರೀ. ನಾ ಆದಷ್ಟು ಜಲ್ದಿ ಹೋಗ್ಬೇಕನ್ನೇನು ರೀ. ನಮ್ಮ ಅವೆಲ್ಲ ಹೋಳಿಗೆ ಪಾಳಿಗೆ ಎಲ್ಲ ಮಾಡ್ತಿರ್ತಾಳೆ, ಅಲ್ಲ ಕಂಟಿನ್ಯೂ ಮಾಡ್ಬೇಕು, ಲಘು ಹೋಗ್ಬೇಕು ಅನ್ಕೊಂಡೇನಿ ರೀ. ಇಲ್ಲಾಂದ್ರೆ ಎಲ್ಲ ಮನೆ ಕೆಲಸ ಮುಗಿಬೇಕಲ್ರಿ, ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾರ ಲೇಟ್ ಆಗೇ ಬಿಡ್ತ್ರಿ ನನಗೆ. ಹಿಂಗಾಗಿ ಮತ್ತೆ ಎಷ್ಟೊತ್ತಾರೆ ಯಾಕಲ್ವಿ, ಅಲ್ಲಿಗೆ ಹೋಗ್ಬೇಕಾದ್ರೆ 2:30 ಆಗೇ ಬಿಡ್ತ್ರಿ ನನಗೆ. ಹಂಗಾಗಿ ಮಾಡೋದೇನು ನಾನು ಶೇರ್ ಮಾಡಲಿಲ್ಲರಿ. ಯಾಕೆ ಅಲ್ಲಿಗೆ ಹೋಗೋದ್ರೊಳಗೆ ನಮ್ಮವ ಎಲ್ಲ ಅಡುಗೆ ಮಾಡಿ ಮುಗಿಸೇ ಬಿಟ್ಟಿದ್ದೇಳ್ರಿ. ಅದನ್ನು ಏನೇನು ಮಾಡಿದ್ರಂತ ನಾನು ವಿಡಿಯೋ ಮಾಡ್ಕೊಂಬಂದೇನು ರೀ. ಅಲ್ಲಿ ಯಾವ ಥರ ಜಾತ್ರೆ ನಡೀತೈತಿ ಏನು ಅಂತೇಳಿ ನಾನು ಪೂರ್ತಿ ವಿಡಿಯೋ ಹಾಕಿದ್ದೀನಿ. ನೀವು ಸ್ಕಿಪ್ ಮಾಡಿದೆ ನೋಡಿದ್ರೆ ಆ ವಿಡಿಯೋ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ ರೀ. ಈಗ ನೋಡ್ರಿ ನಮ್ಮ ತಮ್ಮಂದಿದ್ದ ನಾಷ್ಟ ಎಲ್ಲ ಮಾಡಿಕೊಂಡು ನಾವು ನಮ್ಮ ಮನೆಯವ್ರದ್ದು ಡ್ಯೂಟಿ ಸೂಟಿ ಇತ್ತು ರೀ. ನಮ್ಮ ತಂಗಿನೂ ಬರಲಿಲ್ಲ ರೀ, ನಾನು ಆಕಿ ಒಂದೇ ಊರಾಗ ಇರ್ತೀವಿ ರೀ. ಆಕಿ ಅವರು ನಾದಿನಿಗೆ ಆರಾಮಿಲ್ಲ ಸಂಬಂಧ, ನಾನು ಬರೋಂಗಿಲ್ಲ ನೀವು ಹೋಗ್ರಿ ಅಂತೇಳಿ ಹುಡುಗರು ಅಷ್ಟ ಕಟ್ಟಿ ಕಳಿಸಿದಳ್ರಿ. ನಮ್ಮ ತಮ್ಮ ಕರೆಯಕ್ಕೆ ಬಂದಿದ್ದ ಅವ್ರದ್ದ ನಮ್ಮ ತಂಗಿಯರ್ದ ಕಾರ್ ತೊಗೊಂಡ್ರಿ ಹೋಗ್ಬೇಕಂತೇಳಿ ನಾಲ್ಕು ಲಕ್ಷ ಮೆಚ್ಚಿದೀನಿ.
ಹುಡುಗಿ ಹುಚ್ಚಾಗಿ ಮೆಚ್ಚಿ ನಿನ್ನ ಬೆಲ್ಲ ಹತ್ತಿ ಬರಂತ ಹುಡುಗಿ ಆಡ್ಲ ಬರೀ ಬಂದಿವ್ರಿ ನಮ್ಮ ತವ್ರ ಮನೆಗೆ. ನಾನು ಇಡೀ ಹಾಕೋದು ಸ್ವಲ್ಪ 2 ದಿವಸ ಲೇಟ್ ಆತ್ರಿ, ಯಾಕಂದ್ರೆ ಮೊದ್ಲಿನ ವಿಡಿಯೋ ಬಿಡಬೇಕಿತ್ರಿ ನಾನು. ಯಾಕೆ 2 ದಿನ ಎಡಿಟ್ ಇದ್ದು ಪ್ರಾಬ್ಲಮ್ ಆಗಿ ನಾನು ವಿಡಿಯೋ ಸರಿಯಾಗಿದ್ದಿಲ್ಲರಿ ಅವು. ಹಿಂಗೆ ಮೊದ್ಲಿನ ಬಿಡಬೇಕಲ್ಲ ಅಂದ್ಕೊಂಡು ವಿಡಿಯೋ ನಮ್ಮ ಬಿಡೋದ್ಗೆನ 2 ದಿವಸ ಲೇಟ್ ಆತ್ರಿ, ಕ್ಷಮೆ ಇರಲಿ. ಈಗ ನೋಡ್ರಿ ನಾನು ಬಂದಿನಿ ನಮ್ಮ ತವ್ರ ಮನೆಗೆ. ನಮ್ಮ ಅವ್ವ ಬರ್ತಗೆನ ಎಲ್ಲ ಅಡುಗೆ ಮಾಡಿ ಲಾಸ್ಟಿಗೆ ಹೋಳಿಗೆ ಮಾಡಾತಿದ್ದು ಹೇಳ್ರಿ. ಸುಮ್ಮನೆ ಹೋಯ್ದೇನು ತಿನ್ರಿ ನಾನು, ಲಗು ಬರಕ್ಕೆ ಬರಲನು ಅಂತ ಭಯಕತ್ತಿದ್ದೆ ಹೇಳ್ರಿ. ನಾವು ಹೋಗೋದಕ್ಕೆ ಎಲ್ಲ ಕೆಲಸ ಮುಗಿಸೇ ಬಿಟ್ಟಿದ್ದೆ ಹೇಳ್ರಿ ಆಕಿ. ಮತ್ತು ಇನ್ನೇನು ಮಾಡೋದಂತ ನಂದು ಎಲ್ಲ ಮುಗಿಸ್ಕೊಂಡು ಹೋಗ್ಕಾರ ಲೇಟ್ ಆಗಿತ್ತರೆ. ನಾವು ಹೋಗೋದಕ್ಕೆ ಎಲ್ಲ ಅಡುಗೆ ಮಾಡಿದ್ಲು, ದೇವ್ರಿಗೆ ಅಪ್ಪವ್ರಿಗೆಲ್ಲ ಹೋಗಿ ಮುಗಿಸೇ ಬಂದಿದ್ದೀರ್ರಿ ಅವರು. ನಾನು ಇನ್ನೇನು ಮಾಡೋದು ಬಿಡವ, ಲೇಟ್ ಆತು ಏನಾರ ಅನ್ನೋ ಬೈದ್ರ ಬೈ ಅಂದ್ಕೊಂಡು ನಮ್ಮ ಅವ್ನ ಜೋಡಿ ಮಾತಾಡ್ಕೋತಾ ಕೂತೇನ್ರಿ. ಹಂಗೆ ಸೊಂಡಿಗೆ ಒಂದು ಕರೆದು ಬಿಟ್ಟಿದ್ದು ಹೇಳ್ರಿ. ಮತ್ತು ನಾವು ಹೋಗಿದ್ದನ ಸೊಂಡಿಗೆ ಅದನ್ನು ಕರೆದು ಹೇಳ್ರಿ ನಮ್ಮವ್ವ. ಇನ್ನು ನಮ್ಮ ತಂಗಿ ಬೇಕಿ ಬರಲಿಲ್ಲರಿ. ಮತ್ತು ಇಕ್ಕಟ್ ಬಂದು ಹೇಳ್ಬಿಡ್ರಿ ಆಕಿ, ಜಾತ್ರೆ ಟೈಮ್ಕ ಬಂದು ಹೇಳ್ರಿ ಆಕಿ. ಮಧ್ಯಾಹ್ನ ಊಟದ ಟೈಮ್ಕ ಬರಲಿಲ್ಲರಿ, ಯಾಕಂದ್ರೆ ಅವ್ರ ನಾದಿನಿಗೆ ಆರಾಮಿಲ್ಲ ಸಂಬಂಧ ಬರಲಂತ ಇದ್ಲ ರೀ. ನಾಗೂರಾಗ ಅವ್ರದ್ದು ಜಾತ್ರೆ ಇರೋದ್ರಿಂದ ಆಕಿ ಮತ್ತು ಇಲ್ವಾ ನಾನು ಹೋಗಿ ನಮ್ಮ ಊರಿಗೆ ಅಂತ ಅಂದ್ರಂತ್ರಿ. ಅವ್ರ ಹೋಗಿಂದ ನಮ್ಮ ಮಧ್ಯಾಹ್ನ ಊಟದ ಟೈಮ್ಗೆ ಬರೋಕ್ಕೆ ಆಗಲಿಲ್ಲರಿ ಆಕಿಗೆ. ಜಾತ್ರೆ ಟೈಮ್ಕನ ಊರಿಗೆ ಬಂದಿಡ್ರಿ ಆಕಿ. ನಾವು ಉಸಿರು ಕೂಡಿ ಸೊಂಡಿಗೆ ಕರೆದು ಮುಗಿಯೋಣ. ಊಟ ಮಾಡಿದ್ರೆ ಅಥವಾ ಒಂದ ತವಲೆ ಕುಂತು ಒಬ್ಬೊಬ್ಬರಿಗೆ ಕೊಡೋಕ್ಕಾಗಂಗಿಲ್ಲ. ಎಲ್ಲೇ ಉಷ್ಟ್ರಲ್ಲೇ ಕೂತು ಹೊರಗ ಹಾ ಕುಂತು ಊಟ ಮಾಡಿಬಿಡೋನು ಪಡ್ಸಾಲೆಗನ. ಯಾಕೆ ಆಕಿ ನಮ್ಮ ತಮ್ಮನ ಎಂತಿ ಗರ್ಭಿಣಿರಿ, ಒಳ್ಳೆ ಮೇಲೆ ಅದ್ದಾಡೋದಾಗಲ್ಲ ಅಂತೇಳಿ ಎಲ್ಲರೂ ಒಂದ ಕಡೆ ಊಟ ಮಾಡಿಬಿಡೋಣವ ಅಲ್ಲೇ ಹೊರ ಕುಂತು ಅಂತೇಳಿ ರೆಡಿ ಮಾಡ್ಕೊಳತ್ತೀವಿ ರೀ. ನಮ್ಮ ಹೋಳಿಗೆ ಅನ್ನ ಸಾರು ಸೊಂಡಿಗೆ ಕರೆದಿದ್ಲು ಉಸುಳಿ ಮಾಡಿದ್ದೆ ಹೇಳ್ರಿ. ನಾವು ಹೋಗೋದಕ್ಕೆ ಎಲ್ಲ ಕೆಲಸ ಮುಗಿಸಿದ್ದೆ ರೀ. ನಾವು ಒಬ್ಬಕ್ಕಾರ 1:30 2 ಗಂಟೆನೇ ಆಗಿತ್ತು ಬಿಡ್ರಿ. ನಾವು ಹೋಗೋದ್ರೊಳಗನೆ ಎಲ್ಲ ಅಡುಗೆ ಮುಗಿಸ್ಬಿಟ್ಟಿದ್ದೆ ಹೇಳ್ರಿ ನಮ್ಮವ್ವ. ಹೋಗೋಣ ಹಂಗೆ ಊಟ ಮಾಡಿಕೊಂಡು ಮತ್ತು ಜಾತ್ರೆಗೆ ಹೋಗ್ಬೇಕಂತೇಳಿ ರೆಡಿ ಆಗ್ತೀವಿ ರೀ. ಊಟ ಮುಗಿಸ್ಕೊಂಡ ರೆಡಿ ಆದ್ರತ್ತು ಇದು ಮತ್ತು ಹಂಗೆ ಕುಂತಂಗೆಲ್ಲ ಟೈಮ್ ಭಾಳ ಆಗುತ್ತೆ, ಊಟ ಮಾಡಿಬಿಡ್ರಿ ಅಂತೇಳಿ ನಮ್ಮವ್ವ ಅಂದೇಳ್ರಿ. ಹಂಗಾಗಿ ಉಸಿರು ಹೊರಗೆ ಹಾಲೆ ಕುಂತು ಉಂಡ್ರತ್ತಂತ ಎಲ್ಲ ಅಲ್ಲೇ ರೆಡಿ ಮಾಡಾತ್ತೇಳ್ರಿ. ನಮ್ಮ ತಮ್ಮನೇಂತಿ ಇದು ನಮ್ಮ ತಮ್ಮನ ಮಗ ರೀ, ಅವನ ಜೋಡಿ ಸ್ವಲ್ಪ ಆಟ ಆಡ್ಕೋತ ಕುಂತೇನ್ರಿ ನಾನು. ನಮ್ಮವ್ವ ಬಜ್ಜಿ ಮಾಡ್ತೀನಿ ಅಂತ ಉಳ್ಳಾಗಡ್ಡಿ ಹೆಚ್ಚಾತಿದ್ದೇಳ್ರಿ. ಅದೊಂದು ಉಳಿಸಿದ್ಲು ಕರೆ ನಾವು ಬ್ಯಾ ಬಿಡವ ಟೈಮ್ ಆಗೈತಿ, ಈಗ ಬಜ್ಜಿ ಬೇಡ ಏನು ಬೇಡ ಅಂತೇಳಿ ಮಾಡೋದು ಬಿಡಿಸಿದ್ದೇನ್ರಿ. ಯಾಕಂದ್ರೆ ನಾವು ಹೋಗುತ್ತಿನ ಟೈಮ್ ಆಗಿಬಿಟ್ಟಿತ್ತು, ಊಟ ಮಾಡಿ
ರೆಡಿಯಾಗಿ ಹೋಗ್ಬೇಕಾರ ಅಲ್ಲೇ ಲೇಟ್ ಆಗಿಬಿಡ್ತೈತಿ ಇನ್ನು ಬಜ್ಜಿ ಬೇಡ ಅಂತ ಎಲ್ಲ ಹೆಚ್ಚು ರೆಡಿ ಮಾಡಿದ್ದೇಳ್ರಿ ನಾನು ಬೇಡ ಅಂತ ಬಿಡಿಸಿದ್ದೀನಿ ರೀ ಮಾಡೋದು. ಆ ರೂಟ ಟೈಮ್ಕ ನಮ್ಮ ತಂಗಿ ಇಲ್ಲ ಅನ್ನೋದು ಅಂದ್ರಿ ಇನ್ನೊಬ್ಬ ನಮ್ಮ ತಮ್ಮ ಬಾವ ಊರಾಗ ಇರಂಗಿಲ್ರಿ ಬೇರೆ ಕಡೆ ಇರ್ತಾನ ಅವೊಬ್ಬವ್ ಇದ್ದಿಲ್ರಿ ಅವ್ರಿಬ್ರು ಇದ್ದಿಲ್ರಿ ನಮ್ಮ ತಂಗಿ ಮಕ್ಕಳೆಲ್ಲ ಬಂದಿದ್ದರಿ ಅವ ನಮ್ಮ ತಮ್ಮ ಮಕ್ಕಳು ಕರ್ಕೊಂಬರ್ತೀನಿ ಇದ್ದ ಅವನು ಬರಲಿಲ್ಲರಿ ಅವರಿಬ್ರು ಇಲ್ಲ ಅಂತಾನ ಅವರಿಬ್ರು ಇಲ್ಲ ಅನ್ಕೊಂತಾನ ಇದನ್ನು ಮಾಡಿದ್ವಿ ರೀ. ಆ ಸಾಯಂಕಾಲ ನಮ್ಮ ತಂಗಿ ಬಂದಿಡ್ರೆ ನಮ್ಮ ತಮ್ಮ ಬರಲೇ ಇಲ್ಲರಿ ಕೆಲಸ ಐತಿ ಬರೋಕ್ಕಾಗಲ್ಲ ಅಂತ ಬರಲೇ ಇಲ್ಲರಿ. ಹಳ್ಳಿಯಾಗ ಕೆಲವೊಂದು ಹಬ್ಬ ನೋಡಕ್ಕೆ ಚಂದ ಅನಿಸ್ತಾವ ರೀ, ನಿಮಗೇನು ಅನಿಸುತ್ತೆ ನನಗೆ ಗೊತ್ತಿಲ್ಲರಿ. ನಿಮ್ಗೆ ಇಷ್ಟ ಆರ ಒಂದು ಲೈಕ್ ಕೊಡ್ರಿ. ನನ್ನ ಮಗ ತರಲೆ ಮಾಡೋದು ಬಿಡೋದೇ ಇಲ್ಲರಿ ಅವ್ರ ಅಜ್ಜಿಗೆ ಏನೇನು ಚಲೋ ಮಾಡಿದ್ದೀನಿ ರೀ. ಆಲೆ ಎಲ್ಲೋದ್ರೂ ತುಂಬ್ಕೊಂಡ್ರಂಗಿಲ್ಲ ರೀ ಅವ. ಮುಂಜಾನೆ ಹೋದಾಕಿ ಜಾತ ಮಾಡಿದ್ನಿ ಅಂತ ಹೋಗುದಾಕಿ ನಷ್ಟ ಮಾಡಿದ್ವಿ, ನಷ್ಟ ಮಾಡಿ ಜಾತ ಮಾಡಿದ್ವಿ. ರೊಟ್ಟಿ ತಿನ್ನ ರೊಟ್ಟಿ ಬಿಟ್ಬಿಡ ಸತ್ಯಕ್ಕೆ ಸಜ್ಜೆ ಎಷ್ಟು ಕಣ್ತಂದ್ರ ಬಾಳೆಹಣ್ಣು ಬಾಳೆಹಣ್ಣು ಇಳಿತಿಲ್ಲ ಅಂದ್ರೆ ಮಾಣೆಹಣ್ಣ ತೊಗೊಂಬಂದಿದ್ದೆ. ಹ್ಮ್ ಬಾಳೆಹಣ್ಣು ತುಪ್ಪ ಅಲ್ಲ ಮಧ್ಯದಲ್ಲ ಬರೀ ಎಲ್ಲಾರು ಊಟಕ್ಕೆ ರೆಡಿಯಾಗಿ ಕುಂತಾರ್ರಿ. ಈಗ ಇನ್ನು ಅವರಿಷ್ಟು ಇಲ್ಲರಿ, ನಮ್ಮ ತಂಗಿಲ್ಲ ನಮ್ಮ ತಮ್ಮ ಇಲ್ಲರಿ, ಇಲ್ಲಕ್ಕ ಅವರಷ್ಟು ಇದ್ರೆ ಇನ್ನು ಮನೆ ತುಂಬ್ತಿತ್ರಿ. ಅವರು ಬರಲಿಲ್ಲರಿ, ನಮ್ಮ ತಮ್ಮನು ಬರಲ್ಲ ಅವನು ಬರ್ತೀನಿ ಬರ್ತೀನಿ ಅಂತ ಬರಲಿಲ್ಲರಿ. ಅವ ಬೋ ಇಲ್ಲರಿ ಇದ್ರಾಗ. ನಮ್ಮ ತಂಗಿ ಸಾಯಂಕಾಲ ಬಂದ್ಲು ಬಿಡ್ರಿ ಆಕಿ, ಅವ ಆ ಕಡೆ ಜಾತ್ರೆ ಮುಗಿದ್ರು ಬರಲೇ ಇಲ್ಲರಿ ಅವ. ಆದಷ್ಟು ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡಿ ವಿಡಿಯೋ ಮಾಡೀನಿ ರೀ ನಾನು, ಯಾಕಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಈಗ ಮಾಡೇನಿಲ್ಲ ರೀ.
ಹೆಂಗೆ ಮಾಡೋಕು ಏನು ಅಂತ ಸ್ವಲ್ಪ ಟೈಮ್ ತೊಗೊಳತ್ರಿ. ಆದಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಅಲ್ಲೇ ವಿಡಿಯೋ ಮಾಡ್ಕೊಂಡಿದ್ದು ನಿಮ್ಮ ಜೊತೆಗೆ ಶೇರ್ ಮಾಡತ್ತೇನೆ ರೀ. ಇದು ನೋಡ್ರಿ ನಮ್ಮ ಊರು ಹಣ್ಮೆಂತೆಯವ್ರದ್ರಿ, ಈ ಥರ ಹೊಂಡ ನೀರು ತುಂಬಿಸಿರ್ತಾರೆ ರೀ. ಅದಕ್ಕೆ ನೀರು ತುಂಬಿಸ್ಕೊಂಡು ಅದೆಲ್ಲ ಪೂಜೆ ಎಲ್ಲ ವಿವಿಧಾನಗಳು ಇರ್ತಾವೆ ರೀ. ಅವನ್ನೆಲ್ಲ ಯಾವ್ಯಾವ ಥರ ಮಾಡ್ಬೇಕು, ಪದ್ಧತಿ ಹಳ್ಳಿಯಾಗ ಹೆಂಗೆ ಇರ್ತಾವೆ ಅದೆಲ್ಲ ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀರಿ. ಹಿರಿಯರೆಲ್ಲ ನಿಂತ್ಕೊಂಡು ಹೆಂಗೆ ಮಾಡೋದು ಏನಂತೇಳಿ ಮೊದಲಿಂದ ಮಾಡ್ಕೊಂಬಂದಿರ್ತಾರಲ್ರಿ, ಅವ್ರಿಗೆ ಗೊತ್ತಿರ್ತಾವ್ರಿ ಯಾವ ರೀತಿ ಮಾಡ್ಬೇಕಂತೇಳಿ ಎಲ್ಲ ಹಿರಿಯರ ನೋಡ್ಕೊತಾರ್ರಿ. ಇಲ್ಲಿ ಪ್ರತಿ ವರ್ಷ ಉಗಾದಿ ಪಾಡ್ಯ ದಿವಸ ಇರುತ್ತೆ ರೀ ಇದು. ಎಲ್ಲರೂ ಬಂದಿರ್ತಾರೆ ರೀ ಊರಾಗ, ಅಲ್ಲೆಲ್ಲೇ ಊರು ಬಿಟ್ಟು ತಮಗೆ ಎಲ್ಲೆಲ್ಲಿ ಅನುಕೂಲ ಆಗಿರ್ತಾ ಅಲ್ಲಿ ಸೆಟ್ಲ್ ಆಗಿರ್ತಾರೆ ರೀ. ಆರ ವರ್ಷಕ್ಕೊಮ್ಮೆ ಮಾತ್ರ ಬರೋದು, ಯಾರೂ ತಪ್ಪಿಸಂಗಿಲ್ಲ ರೀ. ನಮ್ಮದು ಯುಗಾದಿ ಹಬ್ಬ ಒಂದು ವರ್ಷನೂ ನಮ್ಮ ಮನೆಯಾಗ ಆಗಂಗಿಲ್ಲ ರೀ. ವರ್ಷ ನಾವು ನಮ್ಮ ತವ್ರ ಮನೆಗೇನೆ ಹೊಕ್ಕೀವಿ ರೀ. ಯಾಕೆ ಜಾತ್ರೆ ಇರುತ್ತೆ ರೀ, ಇಲ್ಲಿ ಏನು ಇರಂಗಿಲ್ಲ ರೀ. ಹಿಂಗೆ ಬಾ ಅಂತಾರ, ಹೋಗ್ಲಿಕ್ಕೆ ಮತ್ತೆ ಏನಾರ ಅನ್ಕೋತಾರ ಅಂತೇಳಿ ನಾವು ಒಂದು ವರ್ಷನೂ ಉಗಾದಿ ನಮ್ಮ ಮನೆಯಾಗ ಆಚರಿಸಂಗಿಲ್ಲ ರೀ. ಅವ್ರ ಊರಿಗೇನ ಹೊಕ್ಕೀವಿ ರೀ ಯಾವಾಗಲೂ. ಇನ್ನು ವಿಡಿಯೋ ಭಾಳ ಇತ್ತು ಇದು, ಯಾಕಂದ್ರೆ ಅಲ್ಲಿ ದೊಡ್ಡದಾದ ನೋಡೋಕೆ ನಿಮಗೂ ಬೇಸರ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಅಲ್ಪನ ಹಾಕಿ ತೋರಿಸತ್ತೀನಿ ರೀ. ಯಾಕಂದ್ರೆ ಭಾಳ ಲೆಂತ್ ಆದ್ರೆ ನಿಮಗೂ ನೋಡೋಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಅಲ್ಪ ಹಾಕೇನಿ ರೀ ಕ್ಲಿಪ್ಪಿಂಗ್. ಈಗ ನೋಡಿರಿ ಈ ಥರ ನೀರು ತುಂಬ್ಕೊತಾರೆ ರೀ ಅವರು. ಈ ಮೊದಲ ಹತ್ತತ್ರ ನಿಂತ ಜನನೆಲ್ಲ ಸರ್ಸಕ್ಕೆ ಅವ್ರಿಗೆ ಉಗ್ಗಕತ್ತಾರೆ ರೀ ನೀರು. ದೂರ ಸರಿದ್ರೆ ಆಡಕ್ಕೆ ಹೋಗುತ್ತಾ ಅಂತೇಳಿ ಎಲ್ಲರೂ ಸರ್ಸಾತ್ತಾರೆ ರೀ ಮಂದಿನ. ಈಗ ನೋಡಿರಿ ಎಲ್ಲರೂ ಹೊಂಡಕ್ಕೆ ಕಾಯಿ ಹೊಡ್ಕೊಳಾಗತ್ತಿದೆ, ಯಾಕೆ ಅಲ್ಲೆಲ್ಲ ಪೂಜೆ ಮಾಡೋದೆಲ್ಲ ವಿಧಾನಗಳು ಮುಗಿದವು ರೀ. ಹಿಂಗಾಗಿ ಭಕ್ತರೆಲ್ಲರೂ ಜಾತ್ರೆಗೆ ಬಂದಿರೋರೆಲ್ಲರೂ ಹೊಂಡಕ್ಕೆ ಕಾಯಿ ಹೊಡಿತಾರೆ ರೀ. ಈಗ ಅಲ್ಲೇ ಜನರ ಹತ್ತಿರ ಬಂದ ನಂತರ ಗಾವಾಗಂಗಿಲ್ಲ ನೋಡಿರಿ. ಹಂಗಾಗಿ ಇವ್ರು ನೀರು ತುಂಬ್ಕೊಂಡು ಹೋಗಿ ಅವ್ರಿಗೆಲ್ಲ ಉಗ್ಗಿದ್ರೆ ಅವರು ದೂರ ಸರಿತಾರ ಅಂತೇಳಿ ಅವ್ರು ಆಟ ಆಡೋಕ್ಕೆ ದಾರಿ ಹಿಂಬ ಮಾಡ್ಕೊಳತ್ತಾರೆ. ಆದಷ್ಟು ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತಿ ಅಂತ ನಾ ಅಂದ್ಕೊಂಡೀನಿ ರೀ. ಹೆಂಗಾಗೈತಿ ನೀವ ಕಮೆಂಟ್ ಮಾಡಿ ತಿಳಿಸ್ರಿ, ನೀವ ಹೇಳಬೇಕು. ಇಲ್ಲದಾರ ನೋಡಿರಿ ಇವ್ರಿ ಹೆಣ್ಮಕ್ಳು, ಅವರು ಗಂಡು ಮಕ್ಳು ಇವ್ರಿಗೆ ನೀರು ಉಗ್ಗಕ್ಕೆ ಹೊಕ್ಕಾರ್ರಿ. ಇವರು ಇಲ್ಲೇನು ರೆಡಿಮೇಡ್ ಇಟ್ಕೊಂಡಾರಲ್ರಿ, ಇದಕ್ಕೆ ಕೋಲ್ ತೊಗೊಂಡು ಅವ್ರು ನೀರು ಉಗ್ಗಕ್ಕೆ ಹೋದಾಗ ಬಡಿಯಕ್ಕೆ ಬರ್ತಾರ್ರಿ ಅವರು. ಅವರು ಇಬ್ಬರು ಇರ್ತಾರೆ, ಇವರು ಇಬ್ಬರು ಇರ್ತಾರೆ. ಅದಕ್ಕೆ ಇದನ್ನೆಲ್ಲ ಹಿಂದಿಕ್ನವರು ರೆಡಿ ಮಾಡ್ಕೊಂಬಂದಾರ್ರಿ. ಇದನ್ನು ಅವ್ರು ಮಾಡ್ಕೊತಾ ಬಂದಿದ್ದು ಪಾಲ್ಸ ಬೇಕಲ್ರಿ, ಈಗೂ ಅದು ಕಂಟಿನ್ಯೂನೇ ಐತ್ರಿ ಪಾಲಿಸ್ಕೊಂತನ ಬಂದಾರ್ರಿ. ಈಗ ನೋಡಿರಿ ಇವರು ನೀರು ತುಂಬ್ಕೊಂಡೋಗಿ ಅವ್ರಿಗೆ ಉಗ್ತಾರ್ರಿ. ಗದ್ದಲ ಭಾಳ ಇರೋದ್ರಿಂದ ಸ್ವಲ್ಪ ಕ್ಲಿಯರ್ ಕಂಡಿಲ್ಲರಿ. ಈಗ ನೋಡಿರಿ ಇವ್ರು ಹಿಂಗೆ ಹೋದಾಗ ಅವ್ರ ಹಿಂದೆ ಬೆಳೆಯಕ್ಕೆ ಬರ್ತಾರ್ರಿ. ಅದನ್ನೆಲ್ಲ ಮಣ್ಣಾಗ ಒಳಸಾಡ್ತಾರ್ರಿ, ಒಳಸಾಡಿ ನೀರು ತುಂಬ್ಕೊಂಡು ಹೋಗ್ತಾರ್ರಿ ಇದ್ರೊಳಗೆ. ಯಾಕೆ ಹತ್ರ ನಿಂತು ವಿಡಿಯೋ ಮಾಡೋಕ್ಕೆ ಬಿಡಂಗಿಲ್ಲರಿ ಅಲ್ಲಿ.
ಯಾಕಂದ್ರೆ ಅವ್ರಿಗೆ ಆಟ ಆಡೋರಿಗೆ ಗಾವಗೆಲ್ಲ ಮತ್ತು ಹೊಂಡ ಒಂದು ಇರ್ತಲ್ರಿ, ಹಿಂಗಾಗಿ ಯಾರನ್ನೂ ಹತ್ತಿರ ಬಿಡಂಗಿಲ್ಲ ರೀ. ಆಕ ಸ್ವಲ್ಪ ಕ್ಲಿಯರಿಟಿ ನಿಮಗೆ ಕಂಡೈತೆ ಇಲ್ಲ ಗೊತ್ತಿಲ್ಲ ರೀ. ಈಗ ನೋಡ್ರಿ ಸ್ವಲ್ಪ ಕಾಣಿಸುತ್ತೆ, ಈಗ ನಿಶ್ಕಿಪ್ ಮಾಡಿದೆ ನೋಡ್ರಿ ಪೂರ್ತಿ ವಿಡಿಯೋನ, ಗೊತ್ತಾಗ್ತೈತ್ರಿ. ಈಗ ಬಂದು ನೋಡ್ರಿ ಅವರು ಆ ಥರ ಬಡಿಯಕ್ಕೆ ಬರ್ತಾರೆ ರೀ. ಅವ್ರು ಬಡಿಯಕ್ಕೆ ಬಂದ ತಕ್ಷಣ ಇವ್ರು ಏನು ಮಾಡ್ತಾರೆ ರೀ, ಹೊಂಡದಾಗ ಜಿಗಿದು ಬಿಡ್ತಾರೆ ರೀ. ಈ ಥರ ಮಣ್ಣಾಗ ಬಳಸಾಡ್ತಾರೆ ರೀ ಬಟ್ಟೆನ. ಹೋಗ್ತಾರ ಅವ್ರು ಬರ್ತಾರೆ ನೋಡ್ರಿ, ಅವರು ಅವರು ಅವರಿಂದ ಸ್ಪೀಡಾಗೆ ಓಡಿ ಬರ್ತಾರೆ ರೀ. ಇವರು ಅವ್ರ ಕೈಯಾಗ ಸಿಗ್ಲಾರ್ದನ ಬಂದು ಹೊಂಡದಾಗ ಜಿಗಿಬೇಕು ರೀ. ಅದು ಆಟದ ಪದ್ಧತಿ ರೀ ಅದು. ನಮ್ಗೆ ಅವ್ರ ಹೆಣ್ಮಕ್ಳು ಕಾಣಂಗಿಲ್ಲ ರೀ, ಯಾಕಂದ್ರೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ನನಗಲ್ಲಿ ಯಾಕಂದ್ರೆ ಫಸ್ಟ್ಗೆ ಮುಂದೆಲ್ಲ ಗಂಡ್ಮಕ್ಳು ನಿಂತುಬಿಟ್ಟಿರ್ತಾರೆ ರೀ, ಹೆಣ್ಮಕ್ಳು ಕಡಿಮೆ ರೀ. ಆದಷ್ಟು ನನ್ನ ಕೈಲಿ ಎಷ್ಟಾಗತ್ತಷ್ಟು ಶಕ್ತಿ ಮೀರಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡೀನಿ ರೀ. ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ. ನೋಡಿರಿ ಹೊಂಡದ್ದೆಲ್ಲ ಮುಗಿಯೋಣ, ಮೇಲೆ ಪಟಾಕ್ಷಿನ ಹಚ್ಚಾತಿದ್ರಿ. ಪಟಾಕ್ಷಿ ಹಚ್ಚಿದ್ರೆ ಅದು ಹೊಂಡದ್ದೆಲ್ಲ ಮುಗೀತು ಅಂತ ಅರ್ಥ ರೀ. ಮುಗಿದ ಮೇಲೇನ ಪಟಾಕ್ಷಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.